ಘಟನೆ ನಡೆದ ಜಾಗದಲ್ಲಿ ಪೊಲೀಸ್ನವರು ಸೇರಿದ್ದಾರೆ. ಮಡಿಕೇರಿ ಲಾ ಕಾಲೇಜ್ ಒಳಗಿರೋ ಮೈದಾನದಲ್ಲಿ ಕಿಸ್ ಆಫ್ ಲವ್ ಆಕ್ಟಿವಿಟಿ ನಡೀತಾ ಇದೆ. ಈ ವಿಷಯ ತಿಳಿದ ಪೊಲೀಸ್ನವರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಈಗ ಜಾಸ್ತಿ ಆಗ್ತಿರೋ ಕಿಸ್ ಆಫ್ ಲವ್ ನಾಗರಿಕತೆನ ತಡೆ ಹಿಡಿಯಲು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಡಲ್ಲಿ ಅರೆಸ್ಟ್ ಮಾಡಲು ಸರ್ಕಾರವು ಅನುಮತಿ ನೀಡಿದೆ. ಇದಕ್ಕೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ದೊಡ್ಡ ಪ್ರಳಯವೇ ಸಂಭವಿಸಿದೆ. ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ ಸಿಚುವೇಶನ್ನ ಪೊಲೀಸ್ನವರು ಕಂಟ್ರೋಲ್ಗೆ ತಗೊಂಡ್ರು. ಈ ವಿಷಯವಾಗಿ ಅಲ್ಲಿ ಭಯದ ವಾತಾವರಣವೇ ಸೃಷ್ಟಿಯಾಗಿತ್ತು. ಹಲೋ ಹಲೋ ಮಿಸ್ಟರ್ ಗೌತಮ್. ಹೌದು ಸರ್, ಕ್ಲಿಯರ್ ಸೈಟ್ ಐ ಕೇರ್ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ಕಾಲ್ ಮಾಡಿದೆ. ಓಕೆ, ಆದರೆ ಯಾವ ಅಪಾಯಿಂಟ್ಮೆಂಟ್? ಸರ್, ನಿಮ್ ವಿಷನ್ ಟೆಸ್ಟ್ಗೋಸ್ಕರ ಈ ವಾರ ನಿಮ್ ವಿಷನ್ ಟೆಸ್ಟ್ಗೆ ಅಂತ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ರಲ್ಲ, ಅದಕ್ಕೆ. ಇಲ್ವಲ್ಲ, ಆ ಥರ ಏನೂ ಇಲ್ಲ, ನನ್ನ ಕಣ್ಣದೃಷ್ಟಿಲಿ ಆ ಥರ ಸಮಸ್ಯೆ ಏನೂ ಇಲ್ಲ. ನೀವು ಬೀಚ್ ಅವೆನ್ಯೂಲಿರೋ ಮಿಸ್ಟರ್ ಗೌತಮ್ ತಾನೆ? ಹೌದು, ಕರೆಕ್ಟ್, ಬೀಚ್ ಅವೆನ್ಯೂಲಿರೋ ಗೌತಮೇ ಮಾತಾಡ್ತಿರೋದು. ನನ್ನ ಕಣ್ಣು ದೃಷ್ಟಿಲಿ ಯಾವ ಸಮಸ್ಯೆನೂ ಇಲ್ಲ, ನಾನು ಯಾವ ಅಪಾಯಿಂಟ್ಮೆಂಟು ಕೇಳಿಲ್ಲ. ನೀವು ಕೇಳಿದ್ರಿ? ಓಕೆ ಸರ್. ಮೊದಲು ಟೆಲಿಫೋನ್ ಬುಕ್ಕಿಂದ ನಂಬರ್ ತಗೋತಾರೆ, ಆಮೇಲೆ ಅವರೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಫೋನ್ ಮಾಡ್ತಾರೆ. ಸರಿ, ಅದು ಗುಗ್ಗು ನನ್ನ ಮಕ್ಕಳು. ನಚಿಕೇಟಸ್ಸು ನಾನು, ಸಮುದ್ರ ಬತ್ತು ಹೋಗಿತ್ತು, ಕಡಲ ತೀರದಲ್ಲಿ ಬಾಳಿದ ಹೆಂಗಸರು ಗಂಡಸರು ಯಾವಾಗಲೂ ಸುಟ್ಟು ಭಸ್ಮಾಗಿ ಹೋದರು. ಕಡಲ ತೀರದಲ್ಲಿ ಬಂಡೆಗಳ ಮಧ್ಯೆ ಹಳೆ ನೆನಪುಗಳಲ್ಲಿ ತನ್ನನ್ನೇ ತಾನು ಮರೆತಿದ್ದ ನಚಿಕೇಟಸ್ ಮಲಗಿದ್ದ. ಕೆಲವು ಸಮಯಗಳಲ್ಲಿ ಗಾಳಿಯ ಮೂಲಕ ಅವನಿಗೆ ಜೀವದ ಉಸಿರು ತುಂಬಿದ್ದೆ. ಕೆಲವು ಸಮಯಗಳಲ್ಲಿ ಸಾಯುವ ಮರಗಳ ನಡುವೆ ಅವನಿಗೆ ಉಪ್ಪು ಕೊಟ್ಟೆ ತಿನ್ನೋದಕ್ಕೆ. ಒಂದು ಸಲ ಅವನು ನೋವು ಮರೆಯೋದಕ್ಕೆ ಆಕಾಶದಿಂದ ಭೂಮಿಯ ಕಡೆಗೆ ಮಳೆ ಹನಿಗಳ ಮೂಲಕ ಅವನ ನೋವುಗಳನ್ನು ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ದ. ಒಂದಳತೆಗೆ ಅದರಲ್ಲಿ ಗೆಲುವನ್ನು ಕಂಡ. ಆದರೆ ಅವನನ್ನು ಮುಟ್ಟಕ್ಕೆ ಬರೋ ಬಿರುಗಾಳಿಯನ್ನು ತಡೆದು ಅವನ ರಕ್ಷಣೆಗೆ ನಾನು ನಿಂತೆ. ಕಣ್ಣನ್ನು ಕಾಪಾಡೋ ಕಣ್ಣಿನ ರೆಪ್ಪೆ ಹಾಗೆ ಅವನ್ನ ರಕ್ಷಿಸ್ಕೊಂಡೆ, ಅವನಿಗೆ ಕಾವಲಾಗಿ ನಿಂತೆ. ಕಣ್ಣು ಮಿಟುಕಿಸೋದು ಮರ್ತು ಹೋದ ಒಂದು ಪ್ರಾಣಿ ಹಾಗೆ. ಆ
நான் உள்ளே வந்தேன். Can I come in? Yes, sure. வா. இதேனு பெட்கே எல்லாம். அது அது ஒரு தொட்டு கதை. ஆல்ரெடி தகுந்து வரலா? பரவாயில்ல. வா. உள்ளே வா. யா, தேங்க் யூ. குட்டு, நான் இரோ மனைந்தா, நான் ஹொருக்காக புட்டுரு. நான் மனை லாண்ட்லோடு, உன் சூரு சரி இல்லா. He's a bad guy. அர்த்தாகுத்தே, ஹாகேர்த்தரே உன்னும் டைம். நானும் மத்தே ரூம்மேட்ஸு, எட்முட்டு இன்று பாடுகே கொடனான் தன்குண்டுவி. கொடுபார்த்தோன் தேனும் இல்லா, கொடுபே கொண்டனே ஹோத்வி. பட் சிம்பிளாக கேளா, Can I stay here for one day? நாளினே ஹொச மனை நோடுக்கோத்தினி. இல்ல அந்தரே the next day. ஏனே ஆத்ரு முர்தினமே லாகலா. விஷ்யா, நனக்கு பாடுகை கொடோதா. நீம் கான்ட்ராக்ட் சாய்ன் மாட்சதுரே, ஒன் வர்ஷ இருத்தினில்லே. ஒன் ஹனும் திங்களு? ஓ, அதல்ல பேட. மூர் திவுசா தாராலுவுக இருபோது. ஃப்ரீயாகி. Thank you so much, Guttu. ஆமேலே, நீம் பரவணிக்கை கேல்சால் ஹேக் நடித்தாயதே? ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ ಏನಾದರೂ? ಸರಿ, ಒಂದು ವಿಷಯ ಹೇಳು. ನಿನಗೆ ನನ್ನ ಮನೆ ಹೇಗೆ ಗೊತ್ತಾಯ್ತು? ಬೀಚ್ ಅವೆನ್ಯೂಲಿ ಒಬ್ಬರೇ ರೈಟರ್ ತಾನೇ ಇರೋದು, ಅವರೆಲ್ಲರಿಗೂ ಗೊತ್ತು. ಸರಿ ಬಾ, ನಿನ್ನ ರೂಮ್ ತೋರಿಸ್ತೀನಿ. ವಾವ್, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಇದೇ ನಿನ್ನ ಬೆಡ್ರೂಮ್? ನನ್ನ ಮನ ನೀವು ಕಾಪಾಡಿದ್ರೆ ಗುಟ್ಟು, ನನ್ಗೆ ಉಳ್ಕೊಳಕ್ ಅವಕಾಶ ಮಾಡ್ಕೊಡ್ತೀರಾ ಅಂತ ನನ್ನ ಫ್ರೆಂಡ್ಸ್ ಹತ್ರ ಬೆಡ್ ಕಟ್ಟಿದ್ದೆ. ಥ್ಯಾಂಕ್ಸ್ ಗುಟ್ಟು. ಸರಿ, ಟೈರ್ಡ್ ಆಗಿದ್ಯಾ, ಸ್ನಾನ ಮಾಡ್ಕೊಂಡು ನಾನು ಕಾಫಿ ಮಾಡ್ತೀನಿ. ಓಕೆ, ಬಾಯ್.
ಇಷ್ಟು ಲೇಟ್ ಆಗಿದ್ದು ನಂಗೆ ಗೊತ್ತೇ ಆಗಲಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಸರಿ ಬಾ, ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಬಾ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ವಿಶ್ಯ, ಥ್ಯಾಂಕ್ ಯು, ಹ್ಯಾಪಿ ಬರ್ತ್ಡೇ ಟು ಯು. ಸೋ ಸ್ವೀಟ್. ನಾನು ನಾನೆಲ್ಲ ಓದಿದ್ದೀನಿ ಗುಟ್ಟು. ಒಂದೊಂದು ಬರ್ಡೇ ಕೂಡ ಒಂದೊಂದು ಜನ್ಮ ಇದ್ದಾಗೆ. ಹೊಸ ಜನ್ಮನ? ಎಸ್, ಒಂದು ಹೊಸ ವಿಷನ್, ಒಂದು ಹೊಸ ಜರ್ನಿ ಆರಂಭ. ನಾವು ಇದುವರೆಗೂ ನೋಡದೇ ಇರೋ ಫ್ರೆಂಡ್ನ ಮೀಟ್ ಮಾಡೋದು. ಹಾಗಾದ್ರೆ ನನಗೂ ಇದು ಹುಟ್ಟಿದ್ದಿನ ತರನೇ, ಒಬ್ಬ ಹೊಸ ಸ್ನೇಹಿತೆ ಸಿಕ್ಕಿದ್ದಿನ. ನನ್ನ ಮೊಮ್ಮಗಳ ವಯಸ್ಸಲ್ಲಿ ನನಗೊಬ್ಳು ಫ್ರೆಂಡ್. ಆದ್ರೆ ನಿಮ್ಗೆ ಮೊಮ್ಮಗಳು ಅಂತ ಯಾರೂ ಇಲ್ವಲ್ಲ, ನಿಮ್ಗಿನ್ನೂ ಮದ್ವೆನೇ ಆಗಿಲ್ವೇ? ಇದು ನಿಮಗೋಸ್ಕರ, ಟು ಮೈ ನ್ಯೂ ಫ್ರೆಂಡ್. ಇರುಳಲ್ಲಿ ಬೆಳಕು ಹರ್ಸೋಕ್ ಬಂದ ಪ್ರೀತಿಯ ಸ್ನೇಹಿತೆ. ನನಗೆ ಇದುವರೆಗೂ ಸಿಕ್ಕಿರೋದ್ರಲ್ಲಿ ತುಂಬಾ ಟಚಿಂಗ್ ಆದ ಬರ್ಡೇ ಗಿಫ್ಟ್ ಅಂದ್ರೆ ಇದೇನೆ. ನಾನು ಎಕ್ಸ್ಪೆಕ್ಟೇ ಮಾಡ್ತಿರೋಂಥ ಕೈಂಡ್ನೆಸ್. ಥ್ಯಾಂಕ್ಸ್ ಗುಟ್ಟು. ಗುಟ್ಟು, ನೀವು ನನಗೆ ನಿಮ್ಮ ನಾವೆಲ್ ತೋರಿಸ್ತೀನಿ ಅಂದಿದ್ರಲ್ಲ, ನಾಳೆ ತೋರಿಸ್ತೀನಿ, ಇವತ್ತು ಬೇಡ, ಬೋರ್ ಹೊಡೆಯುತ್ತೆ. ಅದೆಲ್ಲ ಗೊತ್ತಿಲ್ಲ, ಈಗಲೇ ತೋರಿಸ್ಬೇಕು. ಕಮ್ ಆನ್, ಕಮ್, ಬನ್ನಿ. ಇಲ್ಲ ಸರಿ, ಕಮ್ ಕಮ್ ಕಮ್. ಅನಿರ್ಧಾರದ ಶಾಶ್ವತತೆ, ಅನಿರ್ಧಾರದ ಶಾಶ್ವತತೆ ಬಗ್ಗೆ ಮಾತನಾಡುವಾಗ ನನ್ನ ಬುದ್ಧಿಗೆ ಒಂದು ಚಿತ್ರ ಹೊಳೆಯಿತು. ಶಾಂತಿಯುತವಾದ, ಯಾರೂ ಇಲ್ಲದ ಸುಂದರ ಸಮುದ್ರ ತೀರಕ್ಕೆ ಓಡೋಡಿ ಬರುತ್ತಿವೆ ಅಲೆಗಳು. ಆ ಸುಂದರ ಸಮುದ್ರ ತೀರದ ನಡುವೆ ಖಾಲಿ ಕುರ್ಚಿ. ಆ ಖಾಲಿ ಕುರ್ಚಿಯಲ್ಲಿ ಕಾಲ ಕಳೆಯುತ್ತಿರುವ ಒಬ್ಬ ಇಳಿ ವಯಸ್ಸಿನವನು. ತಣ್ಣನೆ ಇರುಳಲ್ಲಿ ಚಂಡಮಾರುತಕ್ಕೆ ಸಿಕ್ಕಿ ನರಳಿ ನಡಗುತ್ತಿರುವ ನಚಿಕೇತ. ಅವನೇ ಮುಂಬರುವ ರಕ್ಷಕ, ಕಥಾನಾಯಕ, ಕಾಲದ ಕಾವಲುಗಾರ. ಕೆಲವೊಂದು ಸಮಯ ಆ ಸುಂದರ ಕಡಲ ತೀರದಲ್ಲಿ ಅವನನ್ನು ಕಾಣಲೇಬೇಕು, ಅವನನ್ನು ಮುಟ್ಟಲೇಬೇಕು ಎಂದು, ಅವನೊಂದಿಗೆ ಮಾತನಾಡಲೇಬೇಕೆಂದು ಆತುರದಿಂದ ಕಾಯುತ್ತಿದ್ದರು. ಅವನು ಅವರನ್ನು ಸಂಧಿಸುವುದಿಲ್ಲ, ಆದರೆ ಅವನೊಂದಿಗಿರಲು ಅವರಿಗೆ ಸಂತೋಷ. ಯಾವಾಗಲೂ ಅವನನ್ನು ಅಪ್ಪಿಕೊಂಡು ಅವನ ಸುತ್ತ ಸುತ್ತಿಕೊಂಡು ಅವನು ಆಡುವ ಮಾತುಗಳು ಅರ್ಥೈಸದಿದ್ದರೂ ಕೇಳಿಸಿಕೊಂಡು ಆ ಕಡಲ ತೀರದಲ್ಲಿ ಯಾವಾಗಲೂ ಅವನನ್ನು ಸುತ್ತಿಕೊಳ್ಳುವರು. ಕೆಲವರು ಅವನ ಬಟ್ಟೆಗಳನ್ನು ತೊಳೆದುಕೊಟ್ಟರು, ಕೆಲವರು ಅವನಿಗೆ ಹೊಸ ಬಟ್ಟೆಗಳನ್ನು ಕೊಂಡು ತಂದರು. ಆದರೆ ಅವನು ಅವರ ಜೊತೆ ಮಾತನಾಡುವುದಿಲ್ಲ. ಕೆಲ ಸಮಯ ತಿಳಿಯದ ಭಾಷೆಯಲ್ಲಿ ಏನೇನೋ ಗೊಣಗುವನು. ಯಾರಿಗೂ ತಿಳಿಯದಂತ ಅವನಿಗೆ ಮಾತ್ರ ಅರ್ಥವಾಗುವ ಪದಗಳು, ಮಾತುಗಳು. ಇದುವರೆಗೂ ಕೇಳಿದೆಯಲ್ಲ, ಸಂತೋಷ ತಾನೆ? ತುಂಬಾ ಖುಷಿ ಆಯ್ತು. ಹೇಗಿತ್ತು? ಪರವಾಗಿಲ್ಲ ಹೇಳು, ನಾವು ಫ್ರೆಂಡ್ಸ್ ತಾನೆ. ಓಕೆ ಗುಟ್ಟು, ನಾನು ನಿಜ ಹೇಳ, ಅದೇ ಸರಿ. ಪ್ಲೀಸ್ ಗುಟ್ಟು, ಇದೆಲ್ಲ ಬರೀ ಶಬ್ದಗಳು ತಾನೆ? ಕೈಂಡ್ ಆಫ್ ಬೀಯಿಂಗ್ ಕ್ಲೆವರ್ ವಿತ್ ವರ್ಡ್ಸ್. ಅದೇನು ಹಾಗೆ ಹೇಳ್ತೀಯ? ಯಾಕೆಂದ್ರೆ ನೀವು ಬರೆದಿರೋ ಶಬ್ದಗಳಿಗೆ ಅರ್ಥ ಏನು ಅಂತ
ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಹರ್ಟ್ ಮಾಡಿದ್ದಕ್ಕೆ ಸಾರಿ, ಬಟ್ ನಿಮ್ಮ ಹತ್ರ ನಿಜ ಹೇಳಿದ್ರೆ ಸರಿ ಅಂತ ಅನ್ನಿಸ್ತು. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಕಿಂಗ್ ಎಲ್ಲ ಮುಗೀತಾ? ಹಾ, ಎಲ್ಲ ಆಯ್ತು. ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಸ್ವಲ್ಪ ಲೇಟ್ ಆಯ್ತು, ಬಟ್ ಬೇಗ ಎದ್ಬಿಟ್ಟೆ. ನಿಮ್ಮನ್ನ ಕೇಳದೆ ಈ ಲ್ಯಾಪ್ಟಾಪ್ ಮುಟ್ಟಿದ್ದಕ್ಕೆ ಸಾರಿ. ಜಸ್ಟ್ ಈ ಮೇಲ್ ಚೆಕ್ ಮಾಡ್ತಿದ್ದೆ ಅಷ್ಟೇ. ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ವಿಷಯ, ನನಗೊಂದು ಒಳ್ಳೆ ಕನಸು ಬಿತ್ತು. ಬ್ರೇಕ್ಫಾಸ್ಟ್ಗೆ ಏನ್ ಬೇಕು? ಆಮ್ಲೆಟ್ ಟೋಸ್ಟ್ ಓಕೆನಾ? ಟೋಸ್ಟ್ ಬೇಡ, ಆಮ್ಲೆಟ್ ಮಾತ್ರ ಸಾಕು. ಯಾಕೆ, ನಿಮಗೆ ಟೋಸ್ಟ್ ಇಷ್ಟ ಇಲ್ವಾ? ಹಿಡ್ಸುತ್ತೆ, ಆದರೆ ಟೋಸ್ಟ್ ನಾನೇ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋದು. ಬಟರ್ ಅದರ ಮೇಲೆ ಹಚ್ಚಿ ಸ್ವಲ್ಪ ಊರಿನಲ್ಲಿ ಅದನ್ನು ರೋಸ್ಟ್ ಮಾಡಿದ್ರೆ ಕ್ರಿಸ್ಪಿ ಆಗಿರೋದು. ಶಟ್ಡೌನ್ ಮಾಡ್ಲಾ? ಬೇಡ, ಹಾಗೆ ಆನಾಗೆ ಇರಲಿ. ನಾನು ಸ್ವಲ್ಪ ಟೈಪ್ ಮಾಡೋದಿದೆ, ಯಾವಾಗ ಮೂಡ್ ಬರುತ್ತೋ ಗೊತ್ತಿಲ್ಲ. ನಿಮ್ಮ ನೋಡಿದ್ರೆ ನಮ್ಮ ತಾತ ಜ್ಞಾಪಕಕ್ಕೆ ಬರ್ತಾರೆ. ಇಲ್ಲ, ವಾಯ್ಸ್ ನೋಡಿ ಹೇಳ್ತಾ ಇಲ್ಲ, ನಿಮ್ಮ ವಾಯ್ಸು, ಮಾತಾಡೋ ರೀತಿ ಏನು ಅಂತ ಗೊತ್ತಿಲ್ಲ. ಎನಿವೇ, ಇದನ್ನ ಹೊಗಳಿಕೆ ಅಂತ ತಗೊಳ್ಳೋದಾ? ಗುಟ್ಟು, ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ, ಆದರೆ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಪ್ರಾಮಿಸ್? ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಪ್ರಾಮಿಸ್ ಮಾಡ್ತೀನಿ. ಅದೆಲ್ಲ ಆಗಲ್ಲ, ಮೊದಲು ಪ್ರಾಮಿಸ್ ಮಾಡಿ, ಆಮೇಲೆ ಏನು ಅಂತ ಹೇಳ್ತೀನಿ. ಓಕೆ, ಸತ್ಯ ಮಾಡ್ತೀನಿ. ಸರಿ ಹೇಳು, ಏನ್ ಮಾಡಿದೆ? ಗುಟ್ಟು, ನಾನದನ್ನ ಎರೇಸ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಪ್ಲೀಸ್. ಏನದು, ಏನ್ ಅಳಿಸ್ದೆ? ನಿಮ್ ಬುಕ್ ಅನ್ನ. ಐ ಆಮ್ ಸಾರಿ, ದಯವಿಟ್ಟು ನನ್ನ ಬೈಬೇಡಿ. ಎಂತ ಕೆಲಸ ಮಾಡ್ಬಿಟ್ಟೆ? ಛೇ, ಈಗ ನಾನು ಏನ್ ಮಾಡ್ಲಿ? ನೀವು ಪ್ರಾಮಿಸ್ ಮಾಡಿದ್ರಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂತ. ಸರಿ, ನನಗೇನು ಕೋಪ ಇಲ್ಲ. ಏನ್ ಕೆಲಸ ಮಾಡ್ತಿದ್ಯಾ? ನಿನಗೇನು ಹುಚ್ಚ? ಎಷ್ಟು ಧೈರ್ಯ ನಿನಗೆ? ಐ ಆಮ್ ಸಾರಿ ಗುಟ್ಟು, ನಾನು ಇದನ್ನು ಮಾಡಲೇಬೇಕಿತ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿಯಾಗಿ ಎರಡು ಕೊಡ್ಬೇಕು ಅನಿಸ್ತಿದೆ. ಯಾರು ನೀನು? ಯಾಕೆ ಬಂದಿದ್ಯಾ? ಕೇಳ್ತಾ ಇದೀನಲ್ಲ, ಯಾರು ನೀನು? ನಾನು ಯಾರು ಅಂತ ಗೊತ್ತಿಲ್ವಾ? ಮತ್ತೆ ಏನೋ ಗೊತ್ತೇ ಇಲ್ದಿರೋ ಥರ ನಡ್ಕೊಳ್ತಾ ಇದ್ದೀರಾ? ನಿಮಗೆ ನಾನು ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಾನು ಇಲ್ಲಿಂದ ಹೊರಟೋಗ್ಲ? ಹಿಡಿಸಿದ್ಯೋ ಹಿಡಿಸ್ಲಿಲ್ವೋ ಅದು ಬೇರೆ ವಿಷಯ. ನೀನು ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಅದು ಮೊದಲು ನನಗೆ ಗೊತ್ತಾಗಬೇಕು. ಪಾಪದವಳ ಥರ ಮನೆಯೊಳಗೆ ಬಂದೆ, ಈಗ ಎಲ್ಲ ನಾಶ ಮಾಡ್ತಿದ್ಯಾ? ನನ್ನ ಕತೆ ಮುಗ್ಸೋಕೆ ಬಂದಿದ್ಯಾ? ಸರಿ ಹೇಳು, ಯಾರು ನೀನು ಇಲ್ಲಿ ಕಳಿಸಿದ್ದು? ನಾನು ನಿಮ್ಮ ಜೀವನ ನಾಶ ಮಾಡಬೇಕು ಅಂತ ಬಂದಿಲ್ಲ. ನೀವು
ನೀವು ಬರೆದಿರೋ ಕೆಲವು ಪೇಜಸ್ ಮಾತ್ರ ಡಿಸ್ಟ್ರಾಯ್ ಮಾಡಿದೆ ಅಷ್ಟೇ. ಅದರಲ್ಲೂ ಅರ್ಥನೇ ಇಲ್ದಿರೋ ಕೆಲವು ಶಬ್ದಗಳು, ಅದು ನಿಮಗೂ ಚೆನ್ನಾಗೇ ಗೊತ್ತು. ಬಟ್ ಪ್ರಸಿದ್ಧವಾದ ರೈಟರ್ ಅಲ್ವಾ ನೀವು, ಏನೂ ಗೊತ್ತಿಲ್ಲದಿರೋ ಥರ ನಾಟಕ ಬೇರೆ. ಅದೇನು ನಿಜ, ನಾನೇನೋ ದೊಡ್ಡ ಬರಹಗಾರ ಅಲ್ಲದೆ ಇರಬಹುದು, ಇದುವರೆಗೆ ನಾನು ಬರೆದಿದ್ದೆಲ್ಲ ಕಸ ಆಗಿರಬಹುದು. ಆದರೆ ಅದನ್ನ ಯಾಕೆ ನಾಶ ಮಾಡಬೇಕು ಅನ್ಕೊಂಡೆ? ನಾನೇನು ಕೇಳೋದಾದ್ರೆ, ನೀವೇ ಇದನ್ನ ಮೊದಲು ಸುಟ್ಟಾಕ್ಬೇಕಾಗಿತ್ತು, ಅದು ನಿಮ್ಮೊಳ್ಳೆದಕ್ಕೆ. ಬಟ್ ನೀವದನ್ನ ಮಾಡಲಿಲ್ಲ, ಅದಕ್ಕೆ ನಾನಿದನ್ನ ಮಾಡಿದೆ. ಸಂಬರಿ ಹ್ಯಾಡ್ ಟು. ನಮ್ಮಿಬ್ಬರ ಜೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಡೋಂಟ್ ವಿ? ಅದ್ ಸರಿ. ಹಾಗೆ ಆ ಬೆಂಕಿನೂ ಒಂದು ಫೋಟೋ ಹಿಡಿ. ಮತ್ತೆ ಈ ರೀತಿ ಚಾನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ವಿಷಯ ನೀನ ನೋಡ್ಕೊಂಡು ಬಂದೆ, ನೀ ಸ್ನಾನ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ, ನೀವೇನ್ ಮಾಡಕ್ಕಾಗತ್ತೆ? ಒಂದ್ ಹುಡುಗಿ ದೇಹ ನೋಡಿದಕ್ಕೆ ಯಾಕೆ ಇಷ್ಟೊಂದು ನಡಕ? ಹೇಳಿ, ನೀವ್ ಯಾಕಿನ್ನು ಮದ್ವೆನೆ ಮಾಡ್ಕೊಂಡಿಲ್ಲ? ನನಗೆ ಮದ್ವೆ ಏರ್ಪಾಡು ನಡೆದಿತ್ತು, ಆದ್ರೆ ಒಳ್ಳೆ ಸಮಯದಲ್ಲಿ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ರು. ಹುಡುಗಿ ಹಿಂದಿಯವಳು, ಬುದ್ಧಿವಂತೆ ಹುಡುಗಿ, ಸಮಸ್ಯೆ ಬರಬಹುದು ಅಂತ ಮೊದ್ಲೇ ತಿಳ್ಕೊಂಡು ಓಡೋಗ್ಬಿಟ್ಲು. ಯಾಕೆ ಅಂತದೇನಾಯ್ತು? ಒಬ್ಬ ಕಳ್ಳ ಪ್ರೇಮಿ ನನ್ನ ಬೆಸ್ಟ್ ಫ್ರೆಂಡ್ನ ಹೊಡ್ಕೊಂಡು ಹೋಗ್ಬಿಟ್ಲು. ಓ, ಐ ಆಮ್ ಸಾರಿ ಟು ಹಿಯರ್ ದಟ್. ನನಗೇನು ವ್ಯತ್ಯಯ ಆಗ್ತಿಲ್ಲ, ನಾನು ಅನುಭವಿಸ್ಬೇಕಾಗಿದ್ದು ಬೇರೊಬ್ಬ ಅನುಭವಿಸ್ತಿದ್ದಾನೆ ಅಷ್ಟೆ. ನಿಮ್ಮ ಮನಸ್ಸಿನ ಒಳಗಡೆ ತುಂಬಾ ದುಃಖ ಇದೆ ಅಂತ ಅನ್ಸುತ್ತೆ. ಪಾಪ. ಹಾಗೆಲ್ಲ ಏನೂ ಇಲ್ಲ,
ಒಂದು ದೊಡ್ಡ ಆಪತ್ತಿಂದ ನಾನು ತಪ್ಪಿಸ್ಕೊಂಡೆ ಅನಿಸ್ತಾ ಇದೆ. ನನ್ನ ಪ್ರಕಾರ ಅದೇ. ದೊಡ್ಡ ವರಾಂಡಾನೇ ಇದು. ಗುಟ್ಟು, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದ ಕೆಲಸ ನೋಡಿದ್ಯಾ? ನಾನು ಬರ್ದಿದ್ದೆಲ್ಲ ಹೊರಟೋಯ್ತು. ಓದ್ಬೇಕು ಅಂತಾನು ಅನಿಸ್ತಿಲ್ಲ. ಬೋರ್ ಆಗ್ತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಜಸ್ಟ್ ರಿಲ್ಯಾಕ್ಸ್ ಗುಟ್ಟು, ವೆದರ್ನ ಎಂಜಾಯ್ ಮಾಡಿ. ಇಲ್ಲ ಅಂದ್ರೆ ಎಂಜಾಯ್ ಮೈ ಕಂಪನಿ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಬುಕ್ಕೆ ಬರಿಬೇಕು ಅಂತ ಏನೂ ಇಲ್ಲ ಗುಟ್ಟು. ಚೆನ್ನಾಗಿ ಬಾಳಿದ್ರೆ ಸಾಕು. ಪುಸ್ತಕಕ್ಕಿಂತಲೂ ನೀನೇ ತುಂಬಾ ಇಂಟ್ರೆಸ್ಟಿಂಗ್ ಗುಟ್ಟು. ಏಯ್ ಮರಿ ಪಿಶಾಚಿ, ಈಗ ಏನ್ ಸುಡಕ್ ಹೋಗ್ತಿದ್ಯಾ? ನಿಮ್ಮನ್ನೇ. ನಿನ್ನ ಕಣ್ಣುಗಳಲ್ಲಿ ಒಂದು ಜಾದೂನೇ ಇದೆ. ಸುಮ್ಮನೆ ಕತೆ ತಾನೆ. ಬೇಡ ವಿಷಯ, ಇದು ತಪ್ಪು. ಏನಾಯ್ತು? ಯಾಕೆ ಬೇಡ ಅಂತಿದ್ದೀರಾ? ನಾನೊಬ್ಬ ವಯಸ್ಸಾದವನು. ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಬಾರ್ದು. ಅದು ನನ್ನ ಮನಸ್ಸು ಕೇಳುತ್ತಾ ಇಲ್ಲ ಗುಟ್ಟು. ವಯಸ್ಸಿಗೂ ಇದಕ್ಕೂ ಏನು ಸಂಬಂಧ ಹೇಳಿ? ನಿಮಗೆ ನಾನು ಇಷ್ಟ ತಾನೆ? ಹಿಡಿಸಿದೆ, ತುಂಬ ಹಿಡಿಸಿದೆ. ನೀನು ನನಗೆ ಬೇಕು. ಆದರೆ ಗುಟ್ಟು, ಇದನ್ನೇ ಪ್ರೀತಿ ಅನ್ನೋದು. ಇದು ತಪ್ಪಲ್ಲ, ಇದೇ ನಿಜ ಗುಟ್ಟು. ಮಿಕ್ಕಿದೆಲ್ಲ ಬರೀ ಶಬ್ದಗಳಷ್ಟೇ, ಎಂಪ್ಟಿ ವರ್ಡ್ಸ್. ಯಾರಿದು ಈ ಸಮಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರೋದು? ನೋಡ್ಕೊಂಡು ಬರ್ತೀನಿ. ಏನು ಕೊಂಡ್ಕೊಳ್ಳೋದಿಲ್ಲ, ನೀವು ಹೊರಡ್ಬೋದು. ಸರ್, ನಾನು ಏನೂ ಮಾರೋದಕ್ಕೆ ಬರಲಿಲ್ಲ. ನನಗೊಂದು ಸ್ವಲ್ಪ ನೀರು, ಒಂದು ಬಟ್ಟೆ ಕೊಟ್ಟಿದ್ರೆ. ಆ್ಯಕ್ಚುಲಿ ನನ್ನ ಕಾರು ಬ್ರೇಕ್ ಡೌನ್ ಆಗಿದೆ, ನಾನು ಸರಿ ಮಾಡಿದ್ದೀನಿ. ನನ್ನ ಕೈ ಸ್ವಲ್ಪ ಗಲೀಜಾಗಿದೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ನಿಮಗೇನು ಆಕ್ಷೇಪಣೆ ಇಲ್ಲ ಅಂದರೆ ಕುಡಿಯೋಕ್ಕೊಂದು ಸ್ವಲ್ಪ ನೀರು ಕೊಡ್ತೀರಾ? ಹ್ಞೂ, ಒಳಗೆ ಬನ್ನಿ.
ನಮ್ಮ ಮನೆ ಇಲ್ಲಿಂದ ತುಂಬ ದೂರ. ಮನೆಗೆ ಹೋಗ್ಬೇಕಾದ್ರೆ ಹೀಗಾಗ್ಬಿಡ್ತು. ನಿಮ್ಮ ಮನೆ ತುಂಬ ಸುಂದರವಾಗಿದೆ. ಆಯ್ತಾ? ಒಂದು ನಿಮಿಷ ಸರ್. ನಿಮ್ಮ ಮೊಮ್ಮಗಳ? ಇಲ್ಲ, ನನ್ನ ಹೆಂಡತಿ. ಅದರಿಂದ ನಿಂಗೇನು ಸಮಸ್ಯೆ? ಓ, ಐ ಆಮ್ ಸಾರಿ, ತಪ್ಪಾಗಿ ತಿಳ್ಕೊಬೇಡಿ. ಸರಿ ಸರಿ, ನಾನೇನು ತಿಳ್ಕೊಂಡಿಲ್ಲ. ಟೀ ತಗೊಂಡು ಬರ್ಲಾ? ಸರಿ, ಕೂತ್ಕೊಳ್ಳಿ. ನಾನು ಇದೇ ಊರ್ನವನೇ. ತುಂಬ ವರ್ಷ ಇದೇ ಊರಿನಲ್ಲೇ ಇದ್ದೆ. ಅಮ್ಮ ಮತ್ತು ಅಪ್ಪ ತೀರ್ಕೊಂಡ್ಮೇಲೆ ನಮ್ಮ ಕುಟುಂಬದವ್ರ ಜೊತೆನೇ ಸೇರ್ಕೊಂಡ್ಬಿಟ್ಟೆ. ಒಂದು ಬೆಟ್ಟದ ಮೇಲೆ ಒಂದು ಎಸ್ಟೇಟ್. ಐ ಆಮ್ ಸಾರಿ ರಾಹುಲ್. ರಾಹುಲ್ ತಾನೇ ನಿನ್ನ ಹೆಸರು? ಹೌದು. ಅಪ್ಪನೂ ಅಮ್ಮನೂ ತೀರ್ಕೊಂಡಿದ್ದಾರೆ ಅಂದರೆ? ಹೌದು, ಒಂದು ಆಕ್ಸಿಡೆಂಟಲ್ಲಿ. ಎಸ್ಟೇಟು ತುಂಬಾ ದೊಡ್ಡದು, ಅಕ್ಕಪಕ್ಕ ಯಾವ ಮನೆಯೂ ಇಲ್ಲ. ಆದರೆ ನನಗೇನು ಆ ಜಾಗ ತುಂಬ ಇಷ್ಟ ಆಗಿಬಿಟ್ಟಿದೆ. ಎಲ್ಲಿದೆ? ದೋಣಿಗಾಲು. ರಬ್ಬರ್ ಪ್ಲಾಂಟೇಷನಾ? ರಬ್ಬರ್ ಇದೆ, ಕಾಡು ಥರ ತೋಟ. ಅಲ್ಲಿಂದ ನೀವು ಇಡೀ ಸಿಟಿನೇ ನೋಡಬಹುದು, ಸುತ್ತಲೂ ಬೆಟ್ಟಗಳು. ನೀವು ನೋಡ್ತಿದ್ದಾಗೆ ಇಷ್ಟಪಡ್ತೀರಾ. ಈ ಹಿಲ್ ಸ್ಟೇಷನ್ಗಳಲ್ಲಿರುವಂಥ ಸುಖ ಏನಿದೆಯಲ್ಲ, ಅದಿನ್ನೆಲ್ಲೂ ಸಿಗೋದಿಲ್ಲ. ಒಳ್ಳೆ ಗಾಳಿ, ಬೆಳಕು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿದ್ರೇ ನಂಬೋದು. ಒಂದಿನ ಅದನ್ನ ನೋಡಬೇಕು. ಈ ಮನೆ ಕಟ್ಟಬೇಕಾದ್ರೂ ನನಗೆ ತುಂಬ ಹಿಡಿಸಿತ್ತು. ಸ್ವಲ್ಪ ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಕಟ್ಟಿರೋದ್ರಿಂದ ನನಗೆ ತುಂಬ ಹಿಡಿಸ್ತು. ಆದರೆ ಆ ಸಂತೋಷ ಎಲ್ಲ ಹೋಯಿತು. ಇವಾಗ ನನಗೆ ಓಪನ್ ಹೌಸಲ್ಲಿ ಇರಬೇಕು ಅಂತ ಆಸೆ ಆಗ್ತಿದೆ. ಯಾವ ಸೇಲ್ಸ್ ಮ್ಯಾನು ನಮ್ಮ ಮನೆ ಕಡೆ ತಲೆ ಹಾಕೋದಿಲ್ಲ. ಅದಕ್ಕೆ ಸರಿಯಾದ ಜಾಗ ಅಂದರೆ ನಮ್ಮ ಮನೆನೇ. ಈ ಜನ್ಮದಲ್ಲಂತೂ ಯಾವ ಸೇಲ್ಸ್ ಮ್ಯಾನು ಬರೋದಿಲ್ಲ. ಇನ್ನು ಸ್ವಲ್ಪ ಟೀ ಹಾಕ್ಲಾ? ಸ್ವಲ್ಪ. ಓ, ಥ್ಯಾಂಕ್ ಯು. ನಾನು ಹೊರಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಹೆಲ್ಪ್. ಒಂದು ಸ್ವಲ್ಪ ದಿನ ಕಳ್ಕೊಂಡು ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ತುಂಬ ಇಷ್ಟ ಆಗುತ್ತೆ ನಿಮಗೆ. ಏನು ಅವಸರ ಇಲ್ಲ, ನಿಧಾನಕ್ಕೆ ಬನ್ನಿ. ಮುಂದಿನ ತಿಂಗಳು ಬಂದರೆ ಸಾಕು. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ? ವಿಚಿತ್ರವಾದ ಮನುಷ್ಯ ಅಲ್ವಾ? ತುಂಬ ವರ್ಷ ನಾನು ಡೆಲ್ಲಿಲಿದ್ದೆ. ರಾಯಭಾರಿಗಳು ರಾಜರುಗಳು ಇದ್ದಂಥ ಜಾಗದಲ್ಲಿ ನಾನಿದ್ದೆ. ಆ ಜಾಗದಲ್ಲಿ ನಮ್ಮ ಫ್ರೆಂಡ್ದೊಂದು ಮನೆ ಇತ್ತು, ಅಲ್ಲೇ ನಾನಿದ್ದೆ. ಅಲ್ಲಿ ನಾನು ಮಿಸ್ ಮಾಡಿದ್ದು ಅಂದರೆ ಕಡಲ ತೀರ. ಅದೇ ನನ್ನ ವೀಕ್ನೆಸ್. ನೀವು ಅಂಬಾಸಿಡರ್ ಆಗಿದ್ರಾ? ಒಳ್ಳೆ ಪ್ರಶ್ನೆ ಕೇಳಿದೆ. ನಾನೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ, ನ್ಯೂ ಇಂಡಿಯಾ ಟೈಮ್ಸ್. ರಾಜಕೀಯ ವಿಷಯನ ಕವರ್ ಮಾಡ್ತಿದ್ದೆ. ಆ ಸಮಯದಲ್ಲಿ ನಂದು ಫಸ್ಟ್ ಬುಕ್ ಪಬ್ಲಿಷ್ ಆಯಿತು, ಏಂಜಲ್ಸ್ ಆಫ್ ಡೈನಾಸ್ಟಿ. ಸಾರಿ, ನಾನು ಯಾವತ್ತೂ ಕೇಳಿಲ್ಲ. ಒಳ್ಳೆದೇ ಆಯಿತು, ಇಲ್ಲದ್ರೆ ಅದನ್ನು ಸುಟ್ಟಾಕ್ಬಿಡ್ತಿದ್ದೆ ಅಲ್ವಾ. ನಿಜ ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ನನಗೆ ಟೀಚಿಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಇಂಗ್ಲೀಷ್ನಲ್ಲಿ ಪ್ರೊಫೆಸರ್ ಆದೆ. ಆ ಕಾಲಘಟ್ಟದಲ್ಲೇ ನಾನು ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡಿದೆ. ಆವಾಗ ನನಗೊಂದು ಅರ್ಥ ಆಯಿತು, ನಮ್ಮ ಊರು ಬಿಟ್ಟು ನಾವು 1,000 ಮೈಲಿ ದೂರ ಹೋದರೂ ನಮ್ಮ ತಾಯಿ ನುಡಿ, ಅದನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ. ಅದೇ ರೀತಿ 20 ವರ್ಷ ಡೆಲ್ಲಿಲಿದ್ದು ಬಂದೆ, ಆವಾಗಲೂ ನನ್ನ ತಾಯಿ ನುಡಿ. ಅಪ್ಪ ಅಮ್ಮ? ಹೌದು, ಅಮ್ಮ ತೀರ್ಕೊಂಡ್ಬಿಟ್ರು, ಅಪ್ಪ ಕಾಯಿಲೆ ಬಿದ್ದುಬಿಟ್ರು, ಅದಕ್ಕೆ ಅಲ್ಲಿಂದ ವಾಪಸ್ ಬಂದೆ. ಸರಿ, ಅದು ಬಿಡು. ಈ ಜಾಗ ಹೇಗಿದೆ? ಈ ನಿಶಬ್ದವಾದ ವಾತಾವರಣ ನನಗೆ ತುಂಬ ತುಂಬ ಹಿಡಿಸುತ್ತೆ, ಮನಸ್ಸನ್ನು ಹಾಗೆಯೇ ಶಾಂತಪಡಿಸುತ್ತೆ. ಹಾಗೆ ನೋಡಿದ್ರೆ ಇದು ನಮ್ಮ ಮನಸ್ಸಿನ ಹಾಗೆ ಆಳವಾದ ಸಮಸ್ಯೆಗಳಿಂದ ತುಂಬಿಕೊಂಡಿರುತ್ತೆ. ಆದರೆ ಬೇರೆಯವ್ರ ಕಣ್ಣಿಗೆ ಕಾಣದೆ ಮೇಲ್ನೋಟಕ್ಕೆ ಬೇರೆ ಥರನೇ ಇರುತ್ತೆ. ನನಗೆ ಭಯ ಇಲ್ಲ, ನನಗೆ ಈಜು ಬರುತ್ತೆ. ನನಗೂ ಈಜು ಬರುತ್ತೆ. ಈ ಹಳ್ಳದಲ್ಲಿ ಹಾಕಿದ್ರೆ ಮುಳುಗೇನು ಹೋಗಲ್ಲ. ಆದರೂ ನೀರು ಅಂದರೆ ಒಂಥರ ಭಯ, ತುಂಬ ದಿವಸದಿಂದ.
ಏನಾಯ್ತು? ಹುಷಾರಿಲ್ವಾ? ಈಗ ನನಗದರ ಏಟ್ ಗೊತ್ತಾಗ್ತಾ ಇದೆ. ಏನದು? ನಾನಿಲ್ಲಿರೋದಾ? ಇಲ್ಲ, ನಾನು ಬರೆದಿದ್ದೆಲ್ಲ ನೀನು ಸುಟ್ಟಿದ್ದು. ಅದು ಮಾತ್ರ ಅಲ್ಲ, ನಾನೊಬ್ಬ ಒಳ್ಳೆ ಬರಹಗಾರ ಅಲ್ಲ ಅಂತ ನೀನು ಹೇಳಿದ್ದು. ಗುಟ್ಟು, ಎರಡನೇದು ಹೇಳಿದ್ರಲ್ಲ, ಅದೇ ಸರಿ ಅನ್ಸುತ್ತೆ. ಮೊದಲಿಂದು ಸಹ. ಇನ್ಮೇಲೆ ನಾನು ಹೇಗೆ ಬುಕ್ ಬರೆಯೋದು? ಎಷ್ಟೋ ಬುಕ್ ಈ ಥರ ಬಂದು ಹೋಗಿರುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಯಾಕೆ ಚಿಂತೆ ಮಾಡ್ತಿದ್ದೀರಾ? ನನ್ನ ಕತೆ ಮುಗೀತು, ನನ್ನ ಸಂಪೂರ್ಣವನ್ನು ನಾಶ ಮಾಡಿದೆ. ಬರೆಯೋಕೆ ಇಲ್ಲದೇ ಇದ್ರೆ ಬರಹಗಾರನಿಗೆ ಇನ್ನೇನು ಉಳಿದಿದೆ? ಜಸ್ಟ್ ರಿಲ್ಯಾಕ್ಸ್ ಗುಟ್ಟು. ಇದರಲ್ಲೇ ನೀನು ಬುದ್ಧಿವಂತಿಕೆನೆಲ್ಲ ನಾನು ತಿಳ್ಕೋಬೇಕಾ? ಅದೆಲ್ಲ ಏನು ಬೇಡ. ಬಟ್ ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ಬೇಕು ಅಂತ ನಾನು ನೋಡಿ ತಿಳ್ಕೊಳ್ಳಿ. ಅಟ್ ಲೀಸ್ಟ್ ನಾನು ನಿಮ್ಮ ಥರ ಅನ್ಹ್ಯಾಪಿ ಆಗೋಂತೂ ಇಲ್ವಲ್ಲ? ನಾನು ಕೂಡ ನಿನ್ನ ವಯಸ್ಸಲ್ಲಿ ಸಂತೋಷವಾಗೇ ಇದ್ದೆ ಆ ಯೌವನದ ದಿನಗಳಲ್ಲಿ. ಒಬ್ಬ ಬರಹಗಾರನ ಮನಸ್ಸು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಅಷ್ಟು ವಯಸ್ಸು ನಿನಗಿನ್ನೂ ಬಂದಿಲ್ಲ. ನಿನ್ನನ್ನು ಆಡ್ಕೋತಿದ್ದೀನಿ ಅಂತ ನೀನು ತಿಳ್ಕೊಬೇಡ. ಜೀವನನೇ ಒಂದು ಶೂನ್ಯ, ಏನೂ ಇಲ್ವಲ್ಲ ಅನ್ನೋ ಒಂದು ದುಃಖ. ಇದೆಲ್ಲ ಮರೆಯೋಕ್ಕಾಗೆ ನಾನು ಬರವಣಿಗೆ ಶುರು ಮಾಡಿದೆ. ಸಂತೋಷಕ್ಕೆ ಒಂದು ದೋಣಿ ಬರವಣಿಗೆ. ನನ್ನ ಬರವಣಿಗೆಯನ್ನು ಓದಿ ಬೇರೆಯವರು ಅದನ್ನು ಹೊಗಳಿದ್ರೆ ನನಗದೇ ಸಂತೋಷ. ಇರ್ಬೋದು, ಆದರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ನನಗೇನಿಸುತ್ತೆ ಅಂದರೆ ವಿದ್ಯಾವಂತರು ನಿಮ್ಮನ್ನು ಹೊಗಳ್ಬೇಕು ಅಂತ. ಆದರೆ ಎಲ್ಲರೂ ನಿಮ್ಮನ್ನೇ ಹೊಗಳ್ಬೇಕು ಅಂತಿದ್ದೀರಾ? ಹೊಗಳಿಕೆನಾ? ನಾನೇ ಕೇರ್ ಮಾಡಲಿ, ಅದೆಲ್ಲ ನಾನು ದಾಟಿ ಬಂದೆ. ನನಗೆ ಬರವಣಿಗೆ ಮಾತ್ರ ಬೇಕು, ನಿಲ್ಲಿಸದೆ ಬರೆಯೋದಷ್ಟೇ. ಗುಟ್ಟು, ನಾನೀಗ ಬಂದ್ಬಿಡ್ತೀನಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ದೇಹದ ಮೇಲೆ ನೀರು ಬಿದ್ದರೆ ಅದರ ಸುಖನೇ ಬೇರೆ. ಐ ಜಸ್ಟ್ ಲವ್ ಇಟ್. ಆಮೇಲೆ ಈ ಸಲ ನಾನು ಬಂದ ಬಗ್ಗೆ ನೋಡಲ್ಲ, ಭಯಪಡಬೇಡ. ಇನ್ನೇನು ಬಂದ್ಬಿಡ್ತೀನಿ. ಸರ್, ನಾನು ಇಲ್ಲಿದ್ದೀನಿ, ಇಲ್ಲಿ ಇಲ್ಲಿ. ಅಯ್ಯೋ ಅಯ್ಯೋ, ಒಂದೊಳ್ಳೆ ಕಾಟ ಆಗೋಯ್ತಲ್ಲಪ್ಪ. ನಾನು ಮತ್ತೆ ಬಂದ್ಬಿಟ್ಟೆ. ಹಾ, ಅದೇ ನೋಡಿದೆ. ಆಮೇಲೆ ಹೋಗೋಣವಾ? ಹೋಗೋದಾ? ಇಲ್ಲಿಗೆ? ನಮ್ಮ ಮನೆಗೆ ಸರ್. ಯಾಕೆ ಮರ್ತ್ಬಿಟ್ರಾ? ನಾನೇ ಹೇಳಿದ್ನಲ್ಲ ಇನ್ನೊಂದು ದಿವಸ ನೋಡೋಣ ಅಂತ. ಇವಡ ಇದೇನು ಸರ್, ನೀವೇ ತಾನೇ ಬರ್ತೀನಿ ಅಂತ ಹೇಳಿದ್ರಿ? ನಾನು ಬರೋಣ ಅಂತ ಹೇಳಿದೆ, ಆದರೆ ಇನ್ನೊಂದು ದಿವಸ. ಇವತ್ತ್ಯಾಕೆ ಬೇಡ? ಇವತ್ತು ಒಳ್ಳೆ ದಿನನಲ್ವಾ? ನಿಜ ಹೇಳಬೇಕು ಅಂದರೆ ಇವತ್ತೇ ತುಂಬ ಒಳ್ಳೆ ದಿನ. ಇವತ್ತು ಬೇಡ, ಸ್ವಲ್ಪ ಕೆಲಸ ಇದೆ, ಇನ್ನೊಂದು ದಿವಸ ನೋಡೋಣ. ಸರ್, ನನ್ನ ಪ್ಲಾನೆಲ್ಲ ಚೇಂಜ್ ಮಾಡಿಕೊಂಡೆ ನಾನು ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲಿ ನೀವು ಈ ರೀತಿ ನನ್ನನ್ನು ಯಾಮಾರಿಸ್ಬೇಡಿ. ಯಾಮಾರಿಸ್ತಿದ್ದೀನ? ನಾನಾ? ಏನು ಹೇಳ್ತಿದ್ದೀಯಾ? ನೀವೇ ನನ್ನ ಮತ್ತೆ ಬರೋ ಹಾಗೆ ಮಾಡಿದ್ದು. ಈಗ ಬರಲ್ಲ ಅಂತ ಹೇಳಿದ್ರೆ ಅದು ಯಾಮಾರಿಸ್ದಾಗಲ್ವಾ? ನೀನು ಇವತ್ತೇ ಬಂದು ಕರ್ಕೊಂಡು ಹೋಗು ಅಂತ ನಾನೇನು ಹೇಳಿಲ್ಲ. ಅದು ನಿನ್ನ ಜೊತೆ ಬರ್ತೀನಿ ಅಂತ ನಾನು ಸತ್ಯವಾಗ್ಲೂ ಹೇಳೇ ಇಲ್ಲ. ಸರಿ, ನನ್ನ ಮನೆ ನೋಡಬೇಕು ಅಂತ ಹೇಳಿದ್ರಿ ತಾನೆ? ಹಾ, ಅದು ನಾನು ಹೇಳಿದ್ದೆ. ನೋಡಿದ್ರಾ? ಏನು ಹೇಳ್ತಿದ್ಯಾ? ನಾನು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಏಯ್ ಮಿಸ್ಟರ್. ಈ ಮಿಸ್ಟರ್ ಗಿಸ್ಟರ್ ಎಲ್ಲ ಬೇಕಾಗಿಲ್ಲ, ಮರ್ಯಾದೆಯಿಂದ ಬಂದು ಗಾಡೀಲಿ ಕೂತ್ಕೊಳ್ಳಿ. ಏಯ್, ನಿನಗೇನು ಹುಚ್ಚ? ಮರ್ಯಾದೆಯಾಗಿ ಹೇಳಿದ್ರೆ ನಿಮಗೆಲ್ಲ ಅರ್ಥನೇ ಆಗಲ್ಲ.
ಹುಡುಗಿನೇನಾದ್ರೂ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಓಕೆ ಓಕೆ, ಅರ್ಥ ಆಯ್ತು. ಅವಳು ನಾನೇನು ಮಾಡಲಿ, ನನ್ನ ಮನೆಗೆ ಬರ್ತೀನಿ ಅಂತ ಆಸೆ ಪಟ್ಟಿದ್ದು ನೀವು ತಾನೇ. ನೀವು ಬಂದರೆ ಸಾಕು, ಏಟೇನು ಬೀಳಿಲ್ಲ ತಾನೇ. ನಿಮಗೆ ನಮ್ಮ ತಾತನ ವಯಸ್ಸು ಇರ್ಬೋದು ಸರ್, ದಯವಿಟ್ಟು ಸತ್ಗೀತ ಹೋಗ್ಬಿಡ್ಬೇಡಿ. ಕೊಡಿಯಯ್ಯ, ತುಂಬ ದೂರ ಹೋಗ್ಬೇಕಲ್ವಾ? ದಾರಿಲಿ ಕಿರ್ಚಿ ರಾಧ ಅಂತ ಮಾಡಿಬಿಟ್ರೆ ಅದಕ್ಕೆ ಗುಡ್. ಏನು ಹೋಗೋಣ ಬಾ, ಗಾಡಿ ಹತ್ರ ಹೋಗಬೇಕು. ಅಲ್ಲಿವರೆಗೂ ನಾನು ಆ ಹುಡುಗಿನ ಒಂದು ಸ್ವಲ್ಪ ರೇಪ್ ಮಾಡಿ ಬಂದ್ಬಿಡ್ಲ. ಎಲ್ಲಿ ಅವಳು? ಸುಮ್ಮನೆ ಹೇಳಿದೆ ದೊಡ್ಡವ್ರೆ, ಆ ರೈತ ಎಲ್ಲ ನಾನು ಮಾಡೋದಿಲ್ಲ. ಗಾಡಿ ಹತ್ತೋಣ ಬಾ. ಹ್ಞೂ, ನಡಿ ನಡಿ ನಡಿ. ನಾನಿದ್ದನ್ನ ನಿನ್ನ ಮೇಲೆ ಒದಿಸ್ತಾ ಇದ್ದೀನಿ, ಸತ್ಗೀತೆಲ್ಲ ಹೋಗೋದಿಲ್ಲ, ಆದರೆ ಗಾಡಿಯಿಂದ ಹೊರಗಡೆ ಹಾರ್ಬಿಟ್ರೆ ಆ ಥರನೂ ಆಗ್ಬೋದಲ್ವಾ? ಅರ್ಥ ಆಯ್ತಾ?
ಹೇಳಿ ಬರಹಗಾರರೇ. ಹೇಗಿದೆ ಜಾಗ? ಹೋಗ್ತಾ ಹೋಗ್ತಾ ಇಷ್ಟ ಆಗ್ಬಿಡುತ್ತೆ. ಇದು ಒಂದು ವಿಶೇಷವಾಗಿರೋ ಜಾಗನೇ. ಎರಡು ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಯೋಚನೆ ಮಾಡಬೇಡಿ ದೊಡ್ಡವರೇ, ನಿಮ್ಮ ಮುಖ ಒಳ್ಳೆ ಜೈಲು ಕರ್ಕೊಂಬಂದಿರೋ ಥರ ಆಗಿದೆ. ಯಾರು ನಿಮ್ಮನ್ನೇನು ಮಾಡೋದಿಲ್ಲ, ನೀವು ಸುಮ್ಮನೆ ಇರೋವರೆಗೂ. ನಿನಗೇನು ಬೇಕು? ಯಾರು ನೀನು? ಚೆನ್ನಾಗಿದೆ, ಒಳ್ಳೆ ಪ್ರಶ್ನೆ. ಯಾರು ನೀನು? ಆದರೆ ಇಲ್ಲಿ ಪ್ರಶ್ನೆಗಳನ್ನೆಲ್ಲ ನಾನು ಮಾತ್ರ ಕಣೋ ಕೇಳೋದು. ನಿನ್ನ ಮನೆ ಅಂತ ತಿಳ್ಕೋ. ಫೀಲ್ ಫ್ರೀ ಹಿಯರ್. ಎಲ್ಲಿ ಬೇಕಾದರೂ ಓಡಾಡ್ಬೋದು. ಇದೇ ದೊಡ್ಡವರೇ ನಿನ್ನ ರೂಮು ನೋಡಿದ್ಯಾ, ನಾನು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಬಾ ಬಾ ದೊಡ್ಡವರೇ. ನೀನಿಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು, ಆದರೆ ಒಂದು ವಿಷಯ, ನೀನಿಲ್ಲಿ ಹೇಗೆ ನಡ್ಕೋತೀಯೋ ಹಾಗೆ ನಾನು ನಡ್ಕೋತೀನಿ. ನೀನು ಡೀಸೆಂಟ್ ಆಗಿದ್ದರೆ ನಾನು ಡೀಸೆಂಟ್ ಆಗಿರ್ತೀನಿ. ತುಂಬ ಕೀಲಾಡಿತಾನೆ ಏನಾದರೂ ತೋರಿಸಿದ್ರೆ ಆಮೇಲೆ ನಾನು ಯಾರು ಅಂತ ತೋರಿಸ್ಬೇಕಾಗತ್ತೆ. ದೊಡ್ಡವರೇ ಇಲ್ಬಾ, ನಿನಗೇನೋ ಒಂದು ತೋರಿಸ್ತೀನಿ.
ಬಾರಯ್ಯ. ಮೇಲ್ ಹತ್ ಬಾ. ಯಾಕೆ ಆಗ್ತಿಲ್ವಾ? ನಾನ್ಯಾಕೆ ಬರ್ಬೇಕು? ಇದ್ರ ಮೇಲೆ ನಿನ್ ಇಷ್ಟ. ಮೇಲ್ ಹತ್ತು ಬಂದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನೊಂದು ದಾರಿನ ತೋರಿಸ್ತೀನಿ. ಕೈ ಹಿಡ್ಕೊಂತೀಯಾ? ನನಗೆ ನಿನ್ನ ಸಹಾಯ ಬೇಕಾಗಿಲ್ಲ, ನಾನೇ ಬರ್ತೀನಿ. ಪರವಾಗಿಲ್ವೇ, ವೀರನೇ ಕಣಯ್ಯ, ಮುಖದ ಮೇಲೆ ಹಂಗೆ ಒದಿಲ್ಲ. ಸುಮ್ಮನೆ ತಮಾಷೆಗೆ, ವಿ ಹ್ಯಾವ್ ಎ ಡೀಲ್. ನೀನು ಡೀಸೆಂಟಾಗಿ ನಡ್ಕೊಂಡ್ರೆ ನಾನು ಡೀಸೆಂಟಾಗಿ ನಡ್ಕೋತೀನಿ ಅಂತ ಹೇಳಿದೆ ತಾನೆ. ಏನಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ? ಯಾರು ನೀನು? ನಿನಗೇನು ಬೇಕು? ಒಂದು ದಿನಕ್ಕೆ ಒಂದೇ ಪ್ರಶ್ನೆ. ನಾನು ನಿನ್ನನ್ನು ಇಲ್ಲಿಗೆ ಏನಕ್ಕೆ ಕರ್ಕೊಂಡು ಬಂದೆ? ಓಕೆ, ಸರಿಯಾಗಿ ಕೇಳಿಸ್ಕೊ. ನೀನು ತುಂಬ ಓದಿದ್ಯಾ, ಸಿಕ್ಕಾಪಟ್ಟೆ ಬುಕ್ಸ್ ಎಲ್ಲ ಬರೆದಿದ್ಯಾ, ಆದರೆ ಒಂಚೂರು ನಿನಗೆ ಬುದ್ಧಿನೇ ಇಲ್ಲ. ಮೊದಲನೇದಾಗಿ, ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬರಲಿಲ್ಲ, ನೀನೇ ನನ್ನ ಮನೆ ನೋಡಬೇಕು ಅಂತ ಆಸೆ ಪಟ್ಟೆ. ಬಾಯಿ ಮುಚ್ಚು, ಅದ್ರ ಬಗ್ಗೆ ಮಾತಾಡಬೇಡ, ನಾನೇನು ಮುಟ್ಟಾಳ ಅಲ್ಲ. ಓಹೋ, ನಿನಗೇನು ಗೊತ್ತಿಲ್ಲ ಕಣಯ್ಯ, ಆದರೆ ದೊಡ್ಡವನನ್ನೋ ದೊಡ್ಡಸ್ಕೆ ಮಾತ್ರ ಇದೆ. ನಿನ್ನ ತಲೆ ತುಂಬ ಬೇರೆಯವ್ರು ಹೇಳಿರೋದೆ ತುಂಬಿಕೊಂಡಿದೆ, ಅದನ್ನೇ ನೀನು ಬುದ್ಧಿವಂತಿಕೆ ಅಂತ ಹೇಳ್ಕೊಂಡು ತಿರುಗ್ತಾ ಇದೀಯ. ನಿಜ ಹೇಳ, ನಿನ್ನ ಜೀವನನೇ ಒಂದು ದೊಡ್ಡ ಸುಳ್ಳು ಕಣಯ್ಯ. ಬೆಳಗ್ಗೆ ಆಗ್ತಿದ್ದಾಗೇನೆ ಒಳ್ಳೆ ಒಂಥರ ಮುಖ ಮಾಡಿಕೊಂಡು ತಿರುಗಾಡೋದು, ನೋವು ಕೋಪನೆಲ್ಲ ಒಳಗಡೆನೆ ಹಾಕ್ಕೊಂಡು ಅಮುಕ್ಕೊಳ್ಳೋದು, ಅದು ಸಾಲದು ಅಂತ ಬುಕ್ಗಳನ್ನೆಲ್ಲ ಬರೆಯೋದು, ಯಾರೋ ಅಗದು ಉಗ್ದಿರೋ ಮೂಳೆ ತುಂಡನ್ನು ತಗೊಂಡು ಬುಕ್ಕಾಗಿ ಬರೆದು ಊರನ್ನೆಲ್ಲ ಯಾಮರಿಸ್ತಾ ಇದೆಯಾ? ಅದು ನಿನ್ನ ಅಭಿಪ್ರಾಯ. ಓಹೋ, ಹಾಗಾದರೆ ಇದನ್ನು ಕೇಳು, ನೀನೇನಯ್ಯ ಅನ್ಕೊಂಡಿದ್ಯಾ, ದೇವ್ರು ನಿನ್ನನ್ನು ಪ್ರಪಂಚ ಕೊಟ್ಟಿರೋ ಹುಡುಗರೆ ಅಂತನಾ? ಆ್ಯಕ್ಚುಲಿ ನೀನು ಯಾವುದಕ್ಕೂ ಕೆಲ್ಸಕ್ಕೆ ಬಾರ್ದಿರೋ ಕಸ, ಸೇಮ್ ನಂತರ. ಇದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಇಲ್ಲಿಂದ ನೀನು ಹೋಗ್ಬೋದು.
ಎದೇಳಿ ಯಂಗ್ ಮ್ಯಾನ್. ನನ್ನ ನೋಡಿ ಖುಷಿ ಆಯ್ತಾ? ಏನ್ ವಿಷಯ ಈಗ? ಅವನೆಲ್ಲೇ? ಯಾರು? ರಾಹುಲ. ಅವನಿಗೆ ಮೊದ್ಲೇ ಗೊತ್ತಾ? ಹೂ, ಮತ್ತೆ ನಾವಿಬ್ರು ಫ್ರೆಂಡ್ಸ್. ಹಾಗಾದ್ರೆ ಎಲ್ಲ ಒಂದು ಸೆಟಪ್ ತಾನೆ? ನೀವಿಬ್ರು ಒಂದೇನೆ? ತಿನ್ನು ದೊಡ್ಡವ್ರೆ, ತುಂಬ ಹಸಿವಾಗಿರ್ಬೇಕಲ್ವಾ? ಇಲ್ಲೆಲ್ಲೋ ಹತ್ತಿರದಲ್ಲಿ ಇಂಥ ಊಟ ಸಿಗೋದೇ ಇಲ್ಲ. ಅಂದ್ರೆ ನೀವಿಬ್ರು ಪ್ಲಾನ್ ಮಾಡಿ ನನ್ನನ್ನು ಈ ಮನೆ ಕರ್ಕೊಂಡು ಬಂದಿದ್ದೀರಾ? ಸರಿ, ನಾವೇ ಮರ್ಸುದು ಬಾ. ನೀನೆ ತಾನೇ ಚೇಂಜ್ ಬೇಕು ಅಂತ ಹೇಳಿದ್ದು. ಸಾಂಬಾರ್ ಸಖತ್ತಾಗಿದೆ. ನಾನೊಬ್ಬ ಮುಟ್ಟಾಳಂತರ ನಿಮ್ಮ ಮಾತನ್ನ ನಂಬಿ ಮಾರ್ಬಿಟ್ಟೆ. ಯೋಚನೆ ಮಾಡ್ಬೇಡಿ ಗುಟ್ಟು, ನಾವಿಬ್ರು ನಿಂಗೆ ಫ್ರೆಂಡ್ಸೇ. ನಿನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ದೊಡ್ಡ ಮನ್ಸ ಕಣಯ್ಯ ನೀನು. ಕಮ್ ಆನ್ ರಾಹುಲ್, ಗುಟ್ಟು ತುಂಬಾ ಒಳ್ಳೆ ಮನುಷ್ಯ. ಐ ಲೈಕ್ ಹಿಮ್. ಅದು ಸರಿ, ನಿನಗೇನು ಅವ್ರ ಇಷ್ಟ. ಆದ್ರೆ ಅವ್ರಿಗೆ ನಿನ್ನನ್ನು ಕೊಲ್ಲೋಷ್ಟು ಕೋಪ ಇದೆ. ಬೇಕಾದ್ರೆ ನೀನೇ ನೋಡು, ಅವ್ರ ಮುಖ ನೋಡಿ ಹೆಂಗಿದೆ. ಹಸ್ವಿಲ್ಲ ಅನ್ಸತ್ತೆ. ಇನ್ನು ಸ್ವಲ್ಪ ಹತ್ತಿರ ಬಾ. ಯಾಕೆ, ಏನಾಯ್ತು? ಬೇಡ ಗೊಟ್ಟು. ಅವನು ಇಷ್ಟಪಡೋದು ಮಾತ್ರ ನಿಂಗೆ ಹಿಡಿಸುತ್ತಲ್ವಾ? ರಾಹುಲ್ ಅಂಡ್ ಬಾಯ್ ಫ್ರೆಂಡ್. ಏನಿದು ನಿಮ್ಮ ಆಟ? ಅದ್ಮೇಲೆ ಕೋಪ ಮಾಡ್ಕೋಬಿಡಿ ಗುಟ್ಟು. ಗುಟ್ಟುನಾ? ಏನದ ಹೆಸರು? ಇನ್ಮೇಲೆ ಆ ಹೆಸರು ನನ್ನನ್ನು ಕರಿಬೇಡ. ನನಗೆ ನಿನ್ನ ತಾತನಷ್ಟು ವಯಸ್ಸಾಗಿದೆ. ಡೋಂಟ್ ಗೆಟ್ ಅಪ್ಸೆಟ್ ಗುಟ್ಟು. ಇದು ಇದು ಒಂದು ಕನಸಿದ್ದಾಗೆ. ಆ ಕನಸೇ ನಮ್ಮನ್ನ ಎಬ್ಬರಿಸುತ್ತೆ. ನೀ ನನಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಏನು ಕಲ್ತ್ಕೋಬೇಕು ಅದೆಲ್ಲ ಕಲ್ತ್ಕೊಂಡಿದ್ದೀನಿ. ನಿನ್ನ ಉಪದೇಶ ಎಲ್ಲ ನನಗೆ ಬೇಕಾಗಿಲ್ಲ. ನಾನು ಬೇಕಾದಷ್ಟು ಕೇಳ್ಕೊಂಡಿದ್ದೀನಿ. ನೀವ್ ಯಾವಾಗ್ಲೂ ಹಳೆ ನೋವು ನಿಮ್ಮ ದುಃಖದಲ್ಲೇ ಇರ್ತೀರಾ ಅಲ್ವಾ? ಬಟ್ ನೀವದನ್ನ ಒಪ್ಕೊಳ್ಳದೇ ಇಲ್ಲ ಅಲ್ವಾ? ನಿನ್ ಸಮಸ್ಯೆ ಏನು ಅಂತ ನನಗೀಗ ಅರ್ಥ ಆಯ್ತು. ಒಬ್ಬ ಗಂಡಸು ನಿನಗೆ ಸಾಕಾಗಲ್ಲ ಅಲ್ವಾ? ನಿಮ್ ಕೋಪ ಎಲ್ಲ ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಏನ್ ಮಾತಾಡೋದು? ವಿಷಯ ಏನಿದ್ರು ಇವಾಗ್ಲೇ ಮಾತಾಡಿ ಮುಗಿಸೋ. ಭಯನ? ನನಗೆ ಯಾರ ಬಗ್ಗೆನೂ ಭಯ ಇಲ್ಲ. ಏನು ಸಮಸ್ಯೆ ಇದ್ರು ನನಗೆ ಬಗೆಹರಿಸ್ಕೊಳಕ್ ಗೊತ್ತು, ಚೆನ್ನಾಗೇ ಗೊತ್ತು. ಒಂದು ನಾನು ಅರ್ಥ ಮಾಡ್ಕೊಂಡೆ, ನೀವಿಬ್ರು ಒಂದೇ. ಇನ್ನೂ ಯಾಕೆ ನೀನು ಸಿಲ್ಕ್ ಸ್ಮಿತಾ ತರ ನನ್ನ ಎದುರು ಆಡ್ತಾ ಇದೀಯಾ? ನಾನಿನ್ನು ಅವನಿಗೋಸ್ಕರ ಕೆಲಸ ಮಾಡ್ತಿಲ್ಲ ಗೊಟ್ಟು. ನಿಜ ಹೇಳ, ನಾವಿಬ್ರು ಯಾವತ್ತಿದ್ರು ನಿಮ್ಮೋರೆ.
ಅವನ್ ನನ್ನ ತಲೆ ಹತ್ರ ಬಂದು ಕುತ್ಕೋತಿದ್ದಾಗೇನೆ ನನ್ನ ಪ್ಲಾನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋಯ್ತು. ಮಲಗೋಂತರನೇ ನಟನೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಹಾಗೆ ಇದ್ದೆ. ಆಮೇಲೆ 5 ನಿಮಿಷ ಅಷ್ಟೇ ಎಲ್ಲ ಮುಗ್ದೋಯ್ತು. ಗುಟ್ಟು ಈಗ ಏನ್ ಬೇಕು ನಿನಗೆ? ಪಾಪ ಅನ್ಸುತ್ತೆ. ನಿನ್ನ ಅನುಕಂಪ ಎಲ್ಲ ಬೇಕಾಗಿಲ್ಲ. ನಾನು ರಾಹುಲ್ ಹತ್ರ ಏನಾದರೂ ಒಂದು ಹೇಳಿ ನೀವು ಆಚೆ ಹೋಗೋದಕ್ಕೆ ಪರ್ಮಿಷನ್ ಕೇಳಲ್ಲ. ಆದರೆ ನೀವು ಆಚೆಯಲ್ಲೂ ಓಡೋಗಲ್ಲ ತಾನೆ? ಹಾಗೇನಾದರೂ ನಾನು ಓಡಿದ್ರೆ ಏನು ಮಾಡ್ತೀಯ ನೀನು? ಶೂಟ್ ಮಾಡ್ತೀಯಾ? ನಿನ್ನ ಸಹಾಯ ನನಗೇನು ಬೇಕಾಗಿಲ್ಲ. ನನ್ನ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ನನಗೆ ಗೊತ್ತು. ನನ್ನ ಪಾಡೆ ನಾನು ಶಿವ ಅಂತ ಇದ್ದೆ. ನನ್ನ ಜೀವನದಲ್ಲಿ ನೀವಿಬ್ರು ನುಗ್ಗಿ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ರಿ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಯಾರು ಗೊತ್ತು, ನೀವು ನಮಗೆ ಥ್ಯಾಂಕ್ಸ್ ಹೇಳಿದ್ರು ಹೇಳ್ಬೋದು. ಥ್ಯಾಂಕ್ಸ್ ಏನಕ್ಕೆ? ನನ್ನ ಜೀವನ ನಾಶ ಮಾಡಿದ್ದಕ್ಕ ಇಲ್ಲ ನನ್ನ ಸಂತೋಷ ಹಾಳು ಮಾಡಿದ್ದಕ್ಕ? ಸಂತೋಷಕ್ಕ? ನೀವು ಇಲ್ಲಿವರೆಗೂ ಏನು ಸಂತೋಷ ಅನುಭವಿಸಿದ್ದೀರಾ? ಆಮೇಲೆ ಶಾಂತಿಯಾದ ಜೀವನ, ದಾಟ್ಸ್ ನೋ ಬಿಗ್ ಡೀಲ್. ಜೊತೆಗೆ ಯಾರೂ ಇಲ್ಲದೆ ಒಬ್ಬೊಂಟಿಯಾಗಿ ಜೀವನ ನಡೆಸೋದು ಇಷ್ಟು ಸಾಧಾರಣವಾದ ವಿಷಯನೇ. ನಾನು ಒಬ್ಬನೇ ಇದ್ದು ಕಷ್ಟಪಟ್ಟಿದ್ದಿದ್ರೆ ಅದು ನನ್ನ ಸಮಸ್ಯೆ. ಇಲ್ಲಿ ನೋಡು, ಬೇರೆ ವಯಸ್ಸಾದ ಮುದುಕರ ಥರ ನಾನಲ್ಲ. ಜಗತ್ತು ನೋಡಿದ್ದೀನಿ, ಜೀವನ ತಿಳ್ಕೊಂಡಿದ್ದೀನಿ, ಆದರೆ ನಿನ್ನ ಥರ ಅಲ್ಲ. ಜೀವನದಲ್ಲಿ ಸದ್ಗುಣಗಳು ಏನು ಅಂತ ನನಗೆ ಗೊತ್ತು, ಅದು ನಿನಗೆ ಗೊತ್ತಿಲ್ಲ. ಸದ್ಗುಣನ? ನಿನ್ನ ವಯಸ್ಸು ನಿನ್ನ ಬಾಳನ್ನು ನೋಡ್ತಿದ್ರೆ ಜೀವನದ ಬೆಲೆ ಇನ್ನೂ ಗೊತ್ತಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಅದನ್ನ ತಿಳ್ಕೋಬೇಕಾದ್ರೆ ಇನ್ನೂ ವಯಸ್ಸಬೇಕು. ಈ ಸದ್ಗುಣದ ಬಗ್ಗೆ ಮಾತಾಡೋದೆಲ್ಲ ಒಂಥರ ಮುಖವಾಡ ಹಾಕೊಂಡಂಗೆ, ನಮಗ್ ನಾವೇ ಮುಖವಾಡ ಹಾಕೊಂಡು ಎಲ್ಲ ಬಚ್ಚಿಟ್ಟಂಗೆ.
ಓ, ಎದ್ಬಿಟ್ರಾ? ನೀನ್ ತಾನೇ ನನ್ನ ನೆಪ್ಸಿದ್ದು. ನಾನಾ? ಯಾವಾಗ? ನನಗೆ ಹೇಗ್ ಗೊತ್ತು, ನೀನೇ ಹೇಳು. ಮೈ ಮೇಲೆ ಒಂದ್ ತುಂಡು ಬಟ್ಟೆ ಇಲ್ದೆ ನನ್ನ ಮುಂದೆ ನಡೆದು ಹೋದಂಗ. ನಾನೇವಾಗ ಹೋದೆ? ಸರಿಯಾಗಿ ಕನಸ್ಕೊಂಡಿದ್ದೀರ ಅನ್ಸುತ್ತೆ. ನೀನ್ ತುಂಬಾ ಸುಂದರವಾಗಿದೀಯಾ. ಥ್ಯಾಂಕ್ಸ್. ಈ ಬಾಲ್ಕನಿ ನೋಡಿದ್ದೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಕಿಟಕಿನೂ ಅಷ್ಟೇ, ಇಲ್ಲಿ ಬುಕ್ ಓದಕ್ ನಂಗೆ ತುಂಬಾ ಇಷ್ಟ. ನನಗೊಂದು ಮುತ್ತು ಕೊಡು. ಅದೆಲ್ಲ ಬೇಡ, ನಾನು ಕೊಡಲ್ಲ. ಆಗಲ್ವಾ? ಯಾಕೆ? ಅವತ್ತು ಇದಕ್ಕಿಂತ ಜಾಸ್ತಿನೇ ಮಾಡಿದ್ವಿ. ಅದು ಬೇರೆ. ಆವತ್ತು ನನ್ನ ಪ್ರಕಾರ ಅವತ್ತು ಇವತ್ತು ಎಲ್ಲ ನನಗೊಂದೇ. ನನಗೆ ನೀನು ಬೇಡ ಗುಟ್ಟು, ಇದು ಸರಿ ಇಲ್ಲ. ಬಿಡಿ ನನ್ನ ಪ್ಲೀಸ್. ಏನ್ ಸಮಸ್ಯೆ? ಯಾಕೆ ಬೆಳಿಗ್ಗೆ ಮಾಡಿದ್ರೆ ಆಗೋದಿಲ್ವಾ? ಕಾಮ್ ಡೌನ್ ಐ ಸೆಡ್. ಒಂದ್ ಹುಡುಗಿ ಜೊತೆ ಈ ರೀತಿ ಬಿಹೇವ್ ಮಾಡೋದು ಒಂಚೂರು ಸರಿ ಇಲ್ಲ. ಗುಟ್ಟು ದೂರ ಹೋಗಿ, ಇಲ್ಲಾಂದ್ರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಗುಟ್ಟು ಹತ್ರ ಬರಬೇಡಿ, ಇಲ್ಲಾಂದ್ರೆ ಮೋಡಿಸ್ಕೊತೀರ. ನನಗೆ ಕಪಾಳಕ್ಕೆ ಹೊಡಿತೀಯಾ? ನಾಚಿಕೆ ಇಲ್ದಿರೋ ವೇಷ್ಯ ನೀನು. ಹೊಡಿತೀನಿ, ಏನ್ ಮಾಡ್ತಿದ್ದೀರಾ? ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ? ಮರ್ಯಾದೆಯಿಂದ ಕೈ ತೆಗಿರಿ. ಒಳ್ಳೆ ಪತಿವ್ರತೆ ತರ ಆಡ್ತೀಯಾ? ಎಷ್ಟೇ ಆದ್ರೂ ವೇಷ್ಯ ನೀನು. ಇಲ್ಲಿ ಕತ್ತಿಸ್ಕೆ ಸಾಧ್ಯ. ಪರವಾಗಿಲ್ವೇ? ಈಗ ನೀನ್ ಯಾರು ಅಂತ ನಿಜವಾಗ್ಲೂ ಗೊತ್ತಾಯ್ತಾ? ಇದೇಳಿ, ಇದನ್ ತಿನ್ನಿ. ಅಮ್ಮ, ನಿನ್ನ ಮುತ್ತುಗಳಿಂದ, ನಿನ್ನ ಸ್ಪರ್ಶದಿಂದ ನನ್ನನ್ನು ತಬ್ಕೋ ಅಮ್ಮ. ನಿನ್ನ ಹೊಟ್ಟೆಯಿಂದ ನಾನು ಪ್ರಪಂಚ ನೋಡ್ಲಿ ಅಂತ ಹೊರಗಡೆ ತಳ್ತಾ ಇದೀಯಾ? ಈ ಕೆಟ್ಟ ಜಗತ್ತನ್ನು ನಾನು ನೋಡಕ್ ಹೋಗ್ತೀನಿ ಅಂತ ನಿನಗೆ ಗೊತ್ತಿದ್ರು. ಆ ಯೋಚನೆಯಿಂದ ವಂಚನೆ ಕಾಮನೆ ತುಂಬಿರೋ ಈ ಜಗತ್ತಿನಲ್ಲಿ, ಆರೋಪ ಪ್ರತ್ಯಾರೋಪ ತುಂಬಿರೋ ಈ ಜಗತ್ತಿನಲ್ಲಿ ನನ್ನನ್ನು ಬಿಡ್ತಿದೀಯಾ? ನಿನ್ನ ಮಗು ಎಷ್ಟು ವೇದನೆ ಪಡ್ತಿದನೋ ಅಂತ ಗೊತ್ತಾಗಿ ನಿನ್ನ ಕಣ್ಣಲ್ಲಿ ಕಣ್ಣೀರು, ಎಲ್ಲರ ಹತ್ರನೂ ಹೇಳು, ಮರಣದ ಶ್ವಾಸ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದೆ ಅಂತ ಎಲ್ಲರ ಹತ್ರನೂ ಹೇಳು. ನಾಳೆ ಬಂದು ನನ್ನನ್ನು ನೋಡಿ ಅಂತ ಎಲ್ಲರಿಗೂ ಹೇಳು. ನಾಳೆ ನನ್ನನ್ನು ಎತ್ಕೊಂಡು ನನ್ನನ್ನು ಮುದ್ದಾಡಿ ನನ್ನ ಕೆನ್ನಗೆ ಮುದ್ದಿಟ್ಟು ಅವರಿಗೆ ಅವಶ್ಯಕತೆ ಇದ್ರೆ ನನಗೆ ಮುಕ್ತಿ ಕೊಡೋದಕ್ಕೆ ಹೇಳು ಅಮ್ಮ. ಬೆಂಕಿ ಹಚ್ಚದೇ ಇದ್ರೂ ಬರೋ ಹೊಗೆ ಥರ, ಬಿಸಿಲಿಗೆ ನೆರಳು ಕೊಡೋ ಮರದ ಥರ ನನಗೆ ಮುಕ್ತಿ ಕೊಡು.
ಇನ್ನೂ ನಿನಗೆ 20 ವರ್ಷ ಅಂತ ಅನ್ಕೊಂಡಿದ್ಯಾ? ಹೋಗು 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 ದೊಡ್ಡವರೆ. ಈ ಹಗ್ಗನ 5 ನಿಮಿಷದಲ್ಲಿ ನನ್ನ ರೂಮಿಗೆ ತಗೊಂಡು ಬರಬೇಕು. ಅಲ್ಲಿಂದ ಅಲ್ಲ ಕಣ, ಮೇಲಿಂದ ಬಿಚ್ಚು. ಬೆಳಗ್ಗೆ ಆ ಬಾಕ್ಸ್ನೆಲ್ಲ ತೆಗೆದಿದ್ದಲ್ಲ, ಅದನ್ನು ಹಾಗೆ ಮುಚ್ಚಿಡಬೇಕು. ನಾನು ಬಂದು ನೋಡ್ತೀನಿ. ಅರ್ಥ ಆಯ್ತಾ? ಹೇಳಿದ್ ಕೇಳಿಸ್ತೋ ಇಲ್ವೋ? ಕೇಳಿಸ್ತೋ. ಇನ್ನೊಂದ್ಸಲಿ ಆ ಹಗ್ಗನೇ ನಂದು ಮುಟ್ಟಿದ್ರೆ ಅಲ್ಲಿಗೆ ನಿನ್ನ ಕತೆ ಮುಗಿಯುತ್ತೆ. ನಿನ್ನ ಅದರಲ್ಲೇ ನೇಣ ಹಾಕ್ಬಿಡ್ತೀನಿ ಇದೇ ಜಾಗದಲ್ಲಿ. ಅರ್ಥ ಆಯ್ತಾ? ಯಾಕೆ ಹಾಗೆ ಮಾಡಿದ್ರಿ? ಪ್ಲೀಸ್, ಏನನ್ನು ಕೇಳ್ಬಿಡ, ಎಲ್ಲ ನಾನು ಮಾಡಿದ ತಪ್ಪು. ಏನಕ್ಕೆ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡ್ರಿ? ಅದ್ರ ಬಗ್ಗೆ ಮಾತಾಡ್ಬೇಡ. ನಿನ್ನ ಬಗ್ಗೆ ನಾನು ನಡ್ಕೊಂಡಿದ ರೀತಿಗೆ ಅದು ತುಂಬ ತಪ್ಪು. ನನ್ನನ್ನು ಕ್ಷಮಿಸ್ಬಿಡು. ಸಾರಿ. ಅರ್ಥ ಆಗುತ್ತೆ, ನೀವು ಹೇಳಿದಂಗೆ ಅರ್ಥ ಆಗುತ್ತೆ. ನೀನು ಯಾಕೆ ಅವನ ಜೊತೆ ಇದೆಯಾ? ಯಾರು ಅವನು? ಒಂದು ವಿಷಯ ಹೇಳ, ನಿನಗೆ ತಕ್ಕನಾದ ಅವನಲ್ಲ ಅವನು. ಆ ಥರ ಏನೂ ಇಲ್ಲ, ನಾವಿಬ್ರು ಒಟ್ಟಿಗೆ ಜೀವನ ಮಾಡೋರೆ. ಯಾರವನು? ಅದನ್ನ ನೀವೇ ಕಂಡುಹಿಡಿಬೇಕು. ಒಂದು ಪಕ್ಷ ಅವನು ನನ್ನ ಹಳೆ ಸ್ಟೂಡೆಂಟ. ನನಗೆ ಮಕ್ಕಳು ಯಾರು ಇಲ್ಲ. ಅಷ್ಟೊಂದು ಕನ್ಫರ್ಮ್ ಆಗುತ್ತಾ? ಭಯ ಪಡಬೇಡಿ, ಅವರು ನಿಮ್ಮ ಮಗ ಅಂತೂ ಅಲ್ಲ. ವಿಷಯ, ನೀನು ಅವನನ್ನು ಬಿಟ್ಬಿಟ್ಟು ನನ್ನ ಜೊತೆ ಬಂದ್ಬಿಡು. ನಾನೇ ನನ್ನ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲಿಂದ ಹೊರಟು ಬಿಡೋಣ. ಇನ್ಮೇಲೆ ಯಾವತ್ತೂ ನಿನ್ನನ್ನು ನೋಯಿಸೋದಿಲ್ಲ, ಸತ್ಯವಾಗ್ಲೂ ಹೇಳ್ತಿದ್ದೀನಿ.
ಇಲ್ಲ ಗುಟ್ಟು, ಅದು ಸರಿ ಬರಲ್ಲ. ಅದು ಅಲ್ಲದೆ ಈ ಕಥೆಯ ಮೇನ್ ಪಾಯಿಂಟ್ ಅದಲ್ಲ. ಕಥೆನ? ಹೌದು, ಕಥೆನೆ. ಟೀ ಬೇಕಾ? ಬೇಡ, ಒಂದು ಸ್ವಲ್ಪ ಮಿಕ್ಕಿದೆ. ಸ್ವಲ್ಪ ಕೂಡ ಬೇಡವಾ? ಸರಿ, ಒಂದು ಸಿಪ್ ಕೊಡು. ಅವ್ರಿಗೆ ತುಂಬಾ ನೋವಾಗಿದೆ ಅನ್ಸುತ್ತೆ. ಯಾರಿಗೆ? ಓ, ಅವ್ರಿಗ? ಅವನೇ ತಾನೇ ಕೇಳಿ ತಗೊಂಡಿದ್ದು, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಇವ್ರಿಗೆಲ್ಲ ಚೆನ್ನಾಗಿ ಕೊಟ್ರೇನೆ ಅರ್ಥ ಆಗೋದು. ನಾನು ನಿನ್ನೆ ಬಿಟ್ಬಿಟ್ಟು ಅವ್ರ ಜೊತೆ ಬಂದು ಬಳಕಾಗತ್ತಾ ಅಂತ ಕೇಳಿದ್ರು. ಅನ್ಕೊಂಡೆ. ಇನ್ನು ಗೊತ್ತಾ, ಅವ್ರು ನನ್ನ ಹತ್ರ ಸಾರಿ ಕೇಳಿದ್ರು. ನಿನ್ನ ಮೇಲೆ ಆಸೆ ಪಟ್ಟಿದ್ದಕ್ಕ, ಕೆಡ್ಸೋಕ್ ಪ್ರಯತ್ನ ಪಟ್ಟಿದ್ದಕ್ಕ. ಆದ್ರೆ ಅವೆರಡಕ್ಕೂ ಇರೋ ವ್ಯತ್ಯಾಸನೇ ಆ ವ್ಯಕ್ತಿಗೆ ಗೊತ್ತಿಲ್ಲ. ವ್ಯತ್ಯಾಸ ಇದೆಯಾ ಅಂತನೂ ಆ ವ್ಯಕ್ತಿಗೆ ಗೊತ್ತಿಲ್ಲ. ಎದಳಯ್ಯ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಅಪ್ 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 ಅಪ್. ನಿನಗೆ ಏನ್ ಬೇಕು? ನಾನೀಗ ಇಲ್ಲಿಗೆ ಬಂದಿದ್ದೆ ನಿಮ್ಮನ್ನ ಚೇರ್ ಅಪ್ ಮಾಡಕ್ಕೆ. ತುಂಬಾ ಸೋತ್ ಬಿಟ್ಟಿದ್ದೀರಂತ ಕೇಳ್ಪಟ್ಟೆ. ಬಕಾಪ್, ನೀನ್ ನನ್ನ ಭಯಂಕರವಾಗಿ ದ್ವೇಷಿಸ್ತೀಯ, ಹೌದಾನೆ? ನಿನ್ ಮೇಲೆ ನನಗೇನು ದ್ವೇಷ ಇಲ್ಲ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅದನ್ನೇ ನಾನು ಹೇಳಿದ್ದು, ದ್ವೇಷಿಸ್ತೀಯ ಅಂತ. ಓ, ಹಾಗಾದ್ರೆ ದ್ವೇಷ ಪಾಪ ಎರಡು ಒಂದೇನ ನಿನಗೆ? ಬೆಳಿಗ್ಗೆನೆ ಚೆನ್ನಾಗಿ ಕುಡಿದಿದ್ಯಾ? ನೀನು ದೊಡ್ಡ ಮನುಷ್ಯ ದೊಡ್ಡವ್ರೆ, ಎಲ್ಲಾರನೂ ದ್ವೇಷಿಸ್ತೀಯ. ಆದ್ರೆ ಚಾನ್ಸ್ ಸಿಕ್ಕಿದ್ರೆ ರೇಪೇ ಮಾಡಿಬಿಡ್ತೀಯ, ಅವಶ್ಯಕತೆ ಬಂದ್ರೆ ಕೊಲೆನೂ ಮಾಡಿಬಿಡ್ತೀಯ. ಆದ್ರೆ ಮಹಾಋಷಿ ತರ ಮುಖ ಇಟ್ಕೊಂಡಿರ್ತೀಯ. ಇಲ್ಲಿ ನೋಡಿದ್ಯಾ, ನಟನೆ ಮಾಡೋದಕ್ಕೆ ಆಗ್ಲೇ ಶುರು ಮಾಡಿಬಿಟ್ಟೆ. ಏಟು ಬಿದ್ದಿರೋ ಆತ್ಮದ ಪಾತ್ರನ. ಯಾಕೆ ಈ ರೀತಿ ಕಲ್ಲಲ್ಲಿ ಒದ್ದಿ ತಿಂದಿರೋ ನಾಯಿ ತರ ಮುತಿ ಇಟ್ಕೊಂಡಿದ್ಯಾ? ನಾನು ಸುಮ್ಮನೆ ಹಾಗೆ ಒಡೆದಿದ್ ನಿಜಾನೇ, ಆದರೆ ನೀನೇ ತಾನೇ ಕೇಳಿ ಒದೆ ತಿಂದಿದ್ದು. ನಾನು ನುಡುಗಿ ಮೇಲೇನಾದರೂ ಕೈ ಇಕ್ಕಿದ್ರೆ ಐ ವಿಲ್ ಕಿಕ್ ಯು ಬಾಲ್ಸ್ ಇನ್. ಎಲ್ಲಿ ಅವನು? ಏನು? ಕಣ್ಮುಚ್ಚು, ನಿನಗೊಂದು ಸರ್ಪ್ರೈಸ್ ಇದೆ. ಏನ್ ವಿಷಯ? ಪ್ರೂಫ್. ಏನಕ್ಕಿದೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಪ್ರೂಫ್ ತೋರಿಸ್ತೀನಿ. ಮೊದಲು ನಿನ್ ಕಣ್ಮುಚ್ಚು. ಓಕೆ. ಈಗ ನೋಡು. ಇದ್ಯಾರು? ಸರಿಯಾಗಿ ನೋಡು. ಯಾರ ಫೋಟೋ ಇದು? ಇದು ನಾವೇ, ನೀನು ನಾನು. ಗುಟ್ಟು, ಏನ್ ಹೇಳ್ತಾ ಇದ್ದೀರಾ? ಇದು ನಿಜವಾಗ್ಲೂ ನಾವಲ್ಲ, ಇದೊಂದು ನಾನಲ್ಲಪ್ಪ. ಇದು ನೀನು,
ಇದು ನಾನು. ಇನ್ನು ನನ್ನ ಹೇಮಾರ್ಸಕ್ಕಾಗಲ್ಲ. ಬ್ಲೈಂಡ್ ಆಗಿರೋ ವಿಷಯ, ನೀನು ನನ್ನ ಜೊತೆನೆ ಇರಬೇಕು. ನೀನು ನನ್ನವಳು. ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಏನು, ಇನ್ನೇನು ಆಟ ಆಡಬೇಕು ಅಂತಿದ್ಯಾ? ನೀನ್ ನನ್ನ ದ್ವೇಷಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ನಾನು ಆಗ್ಲೇ ಹೇಳದ್ನಲ್ಲ, ನಿನ್ ಮೇಲೆ ಯಾವ ರೀತಿ ದ್ವೇಷನೂ ಇಲ್ಲ, ಕೋಪ ಮಾತ್ರ ಇದೆ ಅಂತ. ನನ್ ಮೇಲೆ ಬರೀ ಕೋಪ ಅಲ್ಲ, ನನ್ನನ್ನು ಕೊಲ್ಲೋಷ್ಟು ಕೋಪ ಇದೆ ಅಂತ ನೀನು ಒಪ್ಕೋ, ಇಲ್ಲಿಂದ ಧಾರಾಳವಾಗಿ ಹೋಗ್ಬೋದು. ನಿನ್ನ ಇನ್ನು ಯಾರು ಕಾಪಾಡಕ್ಕಾಗಲ್ಲ, ತುಂಬಾ ಕೆಟ್ಟ ಹೋಗಿದ್ಯಾ ನೀನು. ಅದೆಲ್ಲ ಇರ್ಲಿ, ಆದ್ರೆ ನಾನು ನಿನ್ನನ್ನು ಕೇಳಿದ್ದು ಬೇರೆನೆ. ಕಮಾನ್, ನನ್ನ ಕೆಟ್ಟ ಮಾತಲ್ಲಿ ಬೈ ಕೇಳ್ತೀನಿ. ಕಮಾನ್, ನಿನಗೇನು ಅರ್ಥ ಆಗ್ಲಿಲ್ಲ ಅಲ್ವಾ? ನಿನ್ನ ಪ್ಲಾನ್ ಏನು ಅಂತ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ನನ್ನ ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನೋಡ್ಕೊಳ್ಳೋ ತರ ಮಾಡ್ತಿದ್ಯಾ? ನನ್ನನ್ನು ಸಾಯಿಸೋರು ನಾನು ಮಾಡೋದಿಲ್ಲ. ನನ್ನ ಜೀವನದಲ್ಲಿ ಒಳ್ಳೆ ವಿಷಯನ ಕೇಳಿಕೊಂಡೇ ನಾನು ಜೀವಿಸಿದ್ದೀನಿ. ನಿನ್ನ ಕಥೆನೇ ಬೇರೆ. ಈಗ ನೀನು ಹೇಳ್ತಿರೋ ಬೇರೆ ಸ್ವತಂತ್ರ ನನಗದರ ಅವಶ್ಯಕತೆ ಇಲ್ಲ. ಸ್ಟುಪಿಡ್ ಫೂಲ್. ಒಂದ್ಸಲ ಯಾರು ಇಲ್ದಿರೋ ಬೀಚಲ್ಲಿ ನಾನೊಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೆ. ದಿಢೀರಂತ ಬಂಡೆಗಳ ಮಧ್ಯೆ ಒಬ್ಬ ವಯಸ್ಸಾದ ಮುದುಕಿ ಕೂತ್ಕೊಂಡಿರೋದನ್ನ ನೋಡಿದೆ. ಅವ್ರ ಸುತ್ತ ನಾಲ್ಕೈದು ಜನ ಇದ್ರು, ಒಂದ್ ನಾಯಿ ಕೂಡ ಇತ್ತು. ಆ ಹೆಂಗಸು ಡ್ರೆಸ್ಸೇ ಹಾಕೊಂಡಿರ್ಲಿಲ್ಲ. ಆಗಲ್ಲೊಬ್ಬ ಬಂದು ತಿನ್ನೋದಕ್ಕೆ ಅಂತೇನೋ ಕೊಟ್ಟ. ಅವರದನ್ನ ತಗೊಂಡು ಎಲ್ಲರಿಗೂ ಹಂಚಿದ್ರು. ಮೊದಲು ನಾಯಿಗೆ, ಆಮೇಲೆ ಮನುಷ್ಯರಿಗೆ. ಯಾವ ವ್ಯತ್ಯಾಸನೂ ಅದರಲ್ಲಿರಲಿಲ್ಲ. ನಾನು ಅವರನ್ನೇ ನೋಡೋದನ್ನ ಅವರು ಗಮನಿಸಿದ್ರು. ಅವ್ರ ಕಣ್ಣಲ್ಲಿ ನಾವು ಊಹಿಸೋಕ್ಕೂ ಆಗದಿರೋ ಅಂತ ಒಂದು ಕರುಣೆ ಇತ್ತು. ಕಂಪ್ಯಾಷನ್ ತುಂಬಾ ಇತ್ತು. ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ನಾನು ಅತ್ಬಿಟ್ಟೆ. ಒಂದ್ ಮಾತು ಹೇಳ, ನೀನ್ ತುಂಬಾ ಅಂದವಾಗಿದೀಯ. ನೀನು ನಾನು ಬಾಲ್ಕನಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಇಲ್ಲ, ನೀನು ಹೋಗು, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ.
Ugh.